ತೌಳವ ವಿಭವದ ವಸನವನ್ನುಟ್ಟು ಬಿಂಕದಿ ನಿಂತಿದೆ ಬಾರ್ಕೂರು. ಹೌದು, ತುಳು ಸಾಮ್ರಾಜ್ಯದ ವೈಭವನೆಲ್ಲ ತನ್ನ ಮೈ ಮೇಲೆ ಹೊದ್ದುಕೊಂಡು ಹೇಳಲಾರದ ಗುಟ್ಟುಗಳನ್ನು ಹೇಳದೆ ಬಿಂಕದಿಂದ ನಿಂತಿದೆ ಈ ತುಳುನಾಡ ಹಂಪಿ ಬಾರ್ಕೂರು. ಪ್ರಕೃತಿಯ ಹಸಿರನ್ನು ಮೈದುಂಬಿಕೊಂಡು ಮಂದಗಮನೆಯ ಸೀತೆಯ ತಟದಲ್ಲಿ 365 ದೇವಳಗಳ ನೆಲೆವೀಡಾದ ಊರೇ ಬಾರ್ಕೂರು. ಈ ಊರಿನ ಪಕ್ಷಿ ನೋಟವನ್ನು ಸವಿಯೋಣ ಬನ್ನಿ. ಊರ ಮುಖ್ಯ ಬೀದಿಯಲ್ಲಿ ಪಯಣಿಸುವಾಗ ಎದ್ದು ಕಾಣುವ ಊರ ಕೇಂದ್ರ ಸ್ಥಳವೇ ಕಲ್ಲು ಚಪ್ಪರ. ಊರದೇವ ಪಂಚಲಿಂಗೇಶ್ವರನ ಆರಾಧನಾ ಸ್ಥಳ. ಊರ ಜಾತ್ರೆಯ ಸಮಯದಲ್ಲಿ ದೇವರಿಗೆ ಇಲ್ಲಿ ವಿಶೇಷ ಪೂಜೆ ಸಲ್ಲುತ್ತದೆ. ಬಾರಕೂರಿನ ಬಹುಮುಖ್ಯ ಪ್ರೇಕ್ಷಣೀಯ ಸ್ಥಳ ಕತ್ತಲೆ ಬಸದಿ. ಕಾಲಕಾಲಕ್ಕೆ ತಕ್ಕಂತೆ ವಿವಿಧ ಬದಲಾವಣೆಗಳಿಗೆ ಒಳಗಾಗಿ ತನ್ನ ತನವನ್ನು ಉಳಿಸಿಕೊಂಡು ಬೆಳೆದ ಆಕರ್ಷಣೀಯ ದೇಗುಲ. ರವಿಯ ಹೊಂಗಿರಣಗಳಿಗೆ ಮೈಯೊಡ್ಡಿ ನಿಂತಿರುವ ಈ ಸ್ಥಳದಲ್ಲಿ 24 ಜೈನ ತೀರ್ಥಂಕರರ ಮೂರ್ತಿಗಳಿದ್ದವು. ಕತ್ತಲೆ ಬಸದಿಯು ಬರಿಯ ಕತ್ತಲೆಯಿಂದ ತುಂಬಿದ್ದರೆ ಭಗ್ನನಂದಿಯ ಎದುರಿನ ಶಿವಲಿಂಗಕ್ಕೆ ಅಭಿಷೇಕ ನಡೆದು ಎಷ್ಟು ಶತಮಾನಗಳಾದವು ಕಾಲನೇ ಬಲ್ಲ. ಅರಮನೆಯನ್ನು ಹೊಂದಿತ್ತೆನ್ನುವ ನಂದೂರಾಯನ ಕೋಟೆ ಬಟಾಬಯಲಾಗಿ ಊರ ಗೋಮಾಳವಾಗಿ ನಿಂತಿದೆ. ಎಲ್ಲಿ ಆನೆ ಕುದುರೆಗಳನ್ನು ಕಟ್ಟಿ ರಾಜಬಲವನ್ನು ಪ್ರದರ್ಶಿಸುತ್ತಿದ್ದರೋ ಅಲ್ಲಿ ಇಂದು ದನಗಾಯಿಗಳಷ್ಟೇ ಕಾಣಿಸುವುದು. ಇದಕ್ಕಿಂತ ವಿಪರ್ಯಾಸ ಬೇರೇನು ಬೇಕು? ಚೌಳಿಕೆರೆಯ ಭೈರವ ಗಣಪತಿ ಮತ್ತು ಶಿವ ದೇವಾಲಯಗಳು ವಾಸ್ತುಶಿಲ್ಪದ ಜಗತ್ತಿಗೆ ಸವಾಲಾಗಿ ನಿಲ್ಲಬಲ್ಲಂಥವುಗಳು. ಈ ಕೇರಿ ಊರಿನ ಮುಖ್ಯ ಕೇರಿಗಳಲ್ಲೊಂದು. ಕಲ್ಲಿನಿಂದ ಕಟ್ಟಿರುವ ಈ ದೇಗುಲ ರಾತ್ರಿ ಬೆಳಗಾಗುವುದರೊಳಗೆ ಮೂಡಿ ಬಂದಿತೆಂಬ ದಂತಕಥೆಯೂ ಇದೆ. ಈ ಕಲ್ಲಿನ ಸೌಂದರ್ಯವನ್ನು ನೋಡುತ್ತಿದ್ದರೆ ಎಂಥವರಾದರೂ ಮೈಮರೆತಾರು. ಪಂಚಲಿಂಗೇಶ್ವರ ಊರಿನ ದೇವರು. ಈ ದೇವರ ಜಾತ್ರೆಯೇ ಬಾರ್ಕೂರ ಹಬ್ಬ. ಇದು ತೇರೆಳೆಯುವ ರಥಬೀದಿಯ ನೋಟ. ರಸದ ಬಾವಿಯ ನಾಗಯಕ್ಷ ದೈವದ ಪಾದುಕೆಯನ್ನೊಮ್ಮೆ ನೋಡಿ. ರಸ ಸಿದ್ಧಾಂತವು ಅದರ ಔನ್ನತ್ಯವನ್ನು ಮುಟ್ಟಿ ಇಲ್ಲಿ ಸಿದ್ಧರಸವೇ ಇದ್ದಿತ್ತೆಂಬುದು ಒಂದು ಐತಿಹ್ಯ. ಸಿಂಹವಾಹಿನಿ ಬನ್ನಿ ಮಹಾಕಾಳಿಯ ಕ್ಷೇತ್ರವು ನಾಡಹಬ್ಬ ದಸರೆ ಕಾಲದಲ್ಲಿ 10 ದಿನವೂ ಪೂಜೆಗೊಳ್ಳುವ ಕ್ಷೇತ್ರ. ಮಹಾಭಾರತಕ್ಕೂ ಈ ಕ್ಷೇತ್ರಕ್ಕೂ ಅನನ್ಯ ಸಂಬಂಧ. ಪಾಂಡವರು ಮಲಗಿದ್ದರೆಂಬ ಹಾಸುಗೆ, ಅರ್ಜುನ ತನ್ನ ಶಸ್ತ್ರಾಸ್ತ್ರಗಳನ್ನೆಲ್ಲ ನೇತು ಹಾಕಿದ ಬನ್ನಿ ಮರ ಈ ಕ್ಷೇತ್ರದ ಹೊಳೆಯುವ ಅಂಶಗಳು. ಪುನರ್ಜೀವನಗೊಂಡ ಕಚ್ಚೂರು ಕ್ಷೇತ್ರವು ಬಬ್ಬುಸ್ವಾಮಿ ಮಾಲ್ದಿದೇವಿಯರ ಆವಾಸ ಸ್ಥಾನ. ತುಳುನಾಡನ್ನು ಆವರಿಸಿರುವ ಒಂದು ಸಮುದಾಯವೇ ಈ ದೈವವನ್ನು ನೆನೆಯುತ್ತಾ ಒಗ್ಗೂಡುತ್ತದೆ ವರ್ಷಕ್ಕೊಂದು ಸಾರಿ. ಮೂಡು ದಿಕ್ಕಿನ ಮೂಡುಕೇರಿಯ ಸೋಮನಾಥೇಶ್ವರನ ಪಾತ್ರಕ್ಕೆ ಬಾರುಕೂರಿನಲ್ಲಿ ಎಣೆಯೇ ಇಲ್ಲ. ಊರ ಜಾತ್ರೆಗೆ ಬೇಕಾದ ಭಂಡಾರ ಇಲ್ಲಿಂದನೇ ಹೊರಡುತ್ತದೆ ಪ್ರತಿ ವರ್ಷವೂ. ಈ ದೇಗುಲದ ಪ್ರಕಾರವನ್ನೊಮ್ಮೆ ನೋಡಿ, ಎಷ್ಟು ಮನೋಹರವಾಗಿದೆ! ತನ್ನ ಭಿತ್ತಿಯಲ್ಲೆಲ್ಲ ವಿವಿಧ ಚಿತ್ರಗಳನ್ನು ಕೆತ್ತಿಸಿಕೊಂಡ ಈ ಗುಡಿಯೇ ಒಂದು ಕಲೆಯ ನೆಲೆವೀಡು. ಶೇಡಿಗುಡ್ಡೆಯ ಮೈಶಾಂತಾಯ ಇನ್ನೊಂದು ತುಳುನಾಡ ದೈವ. ನಿರ್ದಿಷ್ಟ ಪೌರ್ಣಮಿಯಂದು ಇಲ್ಲಿ ನಡೆಯುವ ಆಟ ಪೂಜೆಗಳನ್ನೆಲ್ಲ ಇಲ್ಲಿಗೆ ಬಂದೇ ಕಣ್ತುಂಬಿಕೊಳ್ಳಬೇಕು.
ಕಡಲ ತಡೆಯ ತಾಯಿ ಕುಲಮಹಾಸ್ತ್ರೀ ಅಮ್ಮನ ಮೇಲೆ ಮಕ್ಕಳಿಗಿರುವ ಪ್ರೀತಿಗೆ ಎಣೆಯುಂಟೆ. ಕರಾವಳಿಯ ಮಕ್ಕಳಿಗೆ ಅವಳ ಮಡಿಲಲ್ಲದೆ ಬೇರೆ ಯಾವ ಆಸರೆಯುಂಟು? ಮಾತೆಯ ತಟದಲ್ಲಿ ಬೆಣ್ಣೆಕುದ್ರು ಕ್ಷೇತ್ರದಲ್ಲಿ ಸ್ಥಿತಳಾದ ತಾಯಿ ಚಿನ್ಮಯಿ, ಜನರ ಮನಸ್ಸನ್ನು ಆವರಿಸಿರುವ ಮಹಾಮಾಯೆ. ಹಸಿರಿನ ತಪ್ಪಲಿನಲ್ಲಿ ಊರ ಜನರ ನಾಡಿಯಂತೆ ಸೇರಿ ಹೋಗಿರುವ ಸಮುದಾಯಗಳು ಯಾವುವು ಎಂದು ಹುಡುಕುವುದು ತ್ರಾಸಕರವಾದ ಕೆಲಸ. ಇಲ್ಲಿ ಶಿವನಿರುವಂತೆ ಕಾಳಿ ಇದ್ದಾಳೆ, ಅಲ್ಲಾಹು ಇದ್ದಾನೆ, ಕ್ರಿಸ್ತನಿದ್ದಾನೆ. ಹರಿಯುವ ನೀರಿನಲ್ಲಿ ಮೃದುತ್ವವಿದೆ, ಬೀಸುವ ಗಾಳಿಯಲ್ಲಿ ಸೌಹಾರ್ದವಿದೆ, ಹರಡಿರುವ ಮಣ್ಣಿನಲ್ಲಿ ಸ್ನೇಹವಿದೆ, ಜನರ ಮನಸ್ಸಿನಲ್ಲಿ ಔದಾರ್ಯವಿದೆ. ಜೊತೆ ಜೊತೆಯಲ್ಲಿ ನಾಗರಿಕತೆಯಲ್ಲಿ ಮುಂದುವರಿಯುತ್ತಾ ಬಾರಕೂರು ತನ್ನ ವೈಭವವನ್ನು ಕಳೆದುಕೊಂಡ ಬಗೆಗೆ ಹೇಳಿಕೊಳ್ಳಲಾಗದ ಖೇದವೂ ಇದೆ.